ಮತ್ತು ರಾಸಾಯನ ಗೊಬ್ಬರ ಏನು ಮಾಡ್ತೈತೆ ರೀ, ಒಂದು ವರ್ಷ ಬೆಳೀತಂದ್ರೆ ಒಂದು ವರ್ಷ ನಮ್ಮ ಪಡಕ್ಕೆ ಪೆಟ್ಟು ಕೊಡ್ತೈತೆ, ಹೂ ಬಿಡ್ತದಲ್ಲ ಕಮ್ಮಿ ಬಿಡ್ತೈತೆ ರೀ. ಇದೇನು 4 ವರ್ಷ ಯೂಸ್ ಮಾಡ್ತೀವಲ್ಲ ರೀ, ವರ್ಷಕ್ಕೆ ವರ್ಷ ಜಾಸ್ತಿ ಹೂವು ಬರ್ತದೆ. ರಾಸಾಯನ ಗೊಬ್ಬರ ಏನು ಮಾಡ್ತಿದ್ದೀವಿ ರೀ, ಅನಾವತ್ ಖರ್ಚು ರೀ. ಒಂದು ಚೀಲ ಬೆಲೆ ರೀ 4,000-5,000 ರೂಪಾಯಿ ಐತೆ ರೀ. ಇದ್ರದೇನೂ ಇಲ್ಲ ರೀ, 22 ರೂಪಾಯಿ 23 ರೂಪಾಯಿ ಕ್ಯಾನ್ ಬಿಡ್ಬೋದು ರೀ. ಈ ಸದ್ಯ ಶುಗರ್ ನೋಡಿರಿ 23-23-22 ಐತೆ ರೀ. ಇಲ್ಲಿದ್ದಲೇ ಬೇರೆ ಪ್ಲಾಟಿಗೆ ಹೋರಿ ನೋವು, ಅಲ್ಲಿ ಹೋಗಿ ಚೆಕ್ ಮಾಡಿರಿ ಶುಗರ್, ಒಟ್ಟೆ 17-16 ಐತೆ ರೀ. ನಾಲ್ಕು ವರ್ಷ ಸರ್ ಸಾಯಿಲ್ ಮಾಡೋದು ನಮ್ಮ ದ್ರಾಕ್ಷಿ 25 ವರ್ಷ ನೀವು ಐತಿ ರೀ. ನಾವು 4 ವರ್ಷ ಸಾಯಿಲ್ ಯೂಸ್ ಮಾಡ್ತೀವಿ ರೀ, ಟ್ರ್ಯಾಕ್ಟರ್ ಸಾಯಿಲ್ ರೀ. ನಿಮಗೆ ಟ್ರ್ಯಾಕ್ಟರ್ ಸಾಯಿಲ್ ಬಳಸಿದ್ದು ಆದ್ಮೇಲೆ ಅಂದರೆ 4 ವರ್ಷದಿಂದ ಬಳಸ್ತಾ ಯೂಸ್ ಮಾಡಿದ್ದೀವಿ ರೀ. ಯೂಸ್ ಮಾಡಿದ್ದೀರಲ್ಲ, ಹಾಂ ರೀ. ಯೂಸ್ ಮಾಡೋಕ್ಕೆ ಶುರು ಮಾಡಿದ್ಮೇಲೆ, ಹಾಂ ರೀ, ನಿಮಗೆ ಅದು ಯೂಸ್ ಮಾಡಿದ್ಮೇಲೆ ಭೂಮಿ ಯಾವ ಥರ ತಯಾರು? ಭೂಮಿ ಇದು ಆಕೈತಿ ರೀ, ಮಿದುರಿ ತೋರಿಸ್ತೀರಾ? ಹಾಂ ರೀ, ನೋಡ್ರಿ ಆರಿಗಿನ ಗೊಬ್ಬರ ಇದ್ದಂಗೆ ರೀ, ಹುಳ ಇರ್ತಾವೆ ರೀ. ನೋಡ್ರಿ ತೆಗೀರಿ, ಮಣ್ಣು ತೆಗೀರಿ ನೋಡಿರಿ, ಇಲ್ಲಿ ನೋಡಿ ಸರ್ ಹುಳ ರೀ. ತೆಗೀರಿ ಹಿಂಗೆ ಪಳ್ಳ ಇರ್ತೈತೆ ರೀ. ಮೊದಲು ಈಗ ಮೊದಲು ಯೂಸ್ ಮಾಡ್ಕೊತಾರೆ ರೀ, ಕೆಟ್ಟ ಗಟ್ಟಿ ಕಲ್ ರೀ, ಭೂಮಿ ನೀರು ಹಿಡಿತಿದ್ದಿಲ್ಲ ರೀ, ಬರೀ ಹೊರಗೆ ಸಿರ್ತಿತ್ತು ರೀ. ಈಗ ಭೂಮಿ ಹಿಂಗೈತಿ ರೀ, ಬೇ ಹೊಸ ಹೊಸ ಬೇರೆ ರೀ. ಮತ್ತು ರೀ ಫಸ್ಟಿಗೆ ಕಾಳು ಏನು ಮಾಡ್ತೈತೆ ರೀ, ಹಿಂಗೆ ಹಿಚ್ಕೋತಿ ಬರೀ ನೀರೇ ಬರ್ತೈತೆ ರೀ. ಇದು ಹಿಚ್ಕಾನೇ ಇಲ್ಲ ಸರ್, ಫುಲ್ ಕಂಡು ಗಟ್ಟಿ ಬರ್ತೈತೆ ರೀ. ಮಮ್ಮಿ ವಯಸ್ಸು ಕಮ್ಮಿ ಆಗೈತೆ ರೀ. ಮತ್ತು ಕಡ್ಡಿ ಅದು ರೀ ಸರ, ಇದು ಸಾಯಿಲ್ ಬಿಡಕ್ಕೆ ಮೊದಲು ಹಿಂಗೆ ಹಿಂಗೆ ನಿಂದಿರ್ತೈತೆ ರೀ, ಬ್ಯಾಸಿಗೆ ಕಡ್ಡಿ ರೀ. ಹೆಚ್ಚು ಕಡ್ಡಿ ಆಯ್ತಂದ್ರೆ ರೀ, ಈ ಏನಿಲ್ಲ ರೀ, ತುದಿ ತುಂಬ ಎಲ್ಲ ಫುಲ್ ಹಿಂಗೆ ಕಣ್ಣ ಇರ್ತೈತೆ ರೀ. ಮತ್ತು ಕಣ್ಣಿಗೆ ದಪ್ಪ ಇರ್ತೈತೆ ರೀ ಇದಕ್ಕೆ ರೀ. ಫಸ್ಟಿಗೆ ಕಣ್ರಿ ಫಸ್ಟ್ ಏನು ಮಾಡ್ತೈತೆ, ಎಷ್ಟು ಟೈನ್ ಎತ್ತು ಬಿಡ್ತೈತೆ ರೀ, ಹೂ ಭಾಳ ಸಣ್ಣ ಇರ್ತೈತೆ ರೀ, ಟಾನಿಕ್ ಕೊಟ್ಟು ಹೊಡೆದು ಹಿಗ್ಗಿಸ್ಬೇಕಾಗೈತೆ ರೀ. ಈಗ ಏನಿಲ್ಲರಿ, ನಾವೇನು ಲೆವೆಲ್ ಮಾ ಪ್ರಮಾಣ ಔಷಧಿ ಹೊಡೆದ್ರು ಈ ಸಾಯ್ದ ಮನೆ ಇದು ಕೊಟ್ಟೆ ಟಾನಿಕ್ ಹೊಡೆದಲ್ಲ ರೀ ನಾವು. ಇದು ಏನಾಗಿದೆ ಸರ, ಇದು ಎಲ್ಲ ಹಸಿರೈತ್ರಿ, ಈ ನಿನ್ನ ಮನೆ ಹುಳ ಕಡ್ದೈತಲ್ಲ ರೀ, ಅದರ ಸಂಬಂಧ ಆಗ್ಯಾವ ರೀ. ಮೊದಲೆಲ್ಲ ಬೆಳ್ಳಿ ಇಲ್ಲಿ ಹಂಗೈತಲ್ಲ ರೀ, ಈ ಲೆವೆಲ್ ಇತ್ತಲ್ಲ ತಪ್ಪಲ್ಲ ರೀ. ಮತ್ತು ರಾಸಾಯನ ಗೊಬ್ಬರ ಏನು ಮಾಡ್ತೈತೆ ರೀ, ಒಂದು ವರ್ಷ ಬೆಳೀತಂದ್ರೆ ಒಂದು ವರ್ಷ ನಮ್ಮ ಪಡಕ್ಕೆ ಪೆಟ್ಟು ಕೊಡ್ತೈತೆ ರೀ, ಹೂ ಬಿಡ್ತದಲ್ಲ ಕಮ್ಮಿ ಬಿಡ್ತೈತೆ ರೀ. ಇದೇನು 4 ವರ್ಷ ಯೂಸ್ ಮಾಡ್ತೀವಲ್ಲ ರೀ, ವರ್ಷಕ್ಕೆ ವರ್ಷ ಜಾಸ್ತಿ ಹೂವು ಬರ್ತವೆ. ರಾಸಾಯನ ಗೊಬ್ಬರ ಏನು ಮಾಡ್ತಿದ್ದೀವಿ ರೀ, ಅನಾವತ್ ಖರ್ಚು ರೀ. ಒಂದು ಚೀಲ ಬೆಲೆ ರೀ 4,000-5,000 ರೂಪಾಯಿ ಐತೆ ರೀ. ಇದ್ರದೇನೂ ಇಲ್ಲ ರೀ, 22 ರೂಪಾಯಿ 13 ರೂಪಾಯಿ ಕ್ಯಾನ್ ಬಿಡ್ತೈತೆ ರೀ. ಒಂದು ತಿಂಗಳಿಗೆ ಒಂದು ಕ್ಯಾನ್ ಬಿಟ್ಟರು ರೀ, ನಾವು ಇದು ಮಾಡೋಟಿಗೆ ಒಂದು 6-7 ಕ್ಯಾನ್ ಬಿಡ್ತೇವೆ ಒಂದು ಪ್ಲಾಟಿಗೆ ರೀ, 5 ಲೀಟ್ರ್ ಕ್ಯಾನ್ ರೀ. ಎಷ್ಟಿದೆ ಶುಗರು ಈ ಸದ್ಯ ಶುಗರ್ ನೋಡಿರಿ, 23-22 ಐತೆ ರೀ. ಇದನ್ನ ಸಾಯಿಲ್ ಮಾಡಿದ ಇಷ್ಟು ಇವ್ರು ಇಷ್ಟೇ 23-20 ರೀ. ಇಲ್ಲಿದ್ದಲೇ ಬೇರೆ ಪ್ಲಾಟಿಗೆ ಹೋರಿ ನೋವು, ಅಲ್ಲಿ ಹೋಗಿ ಚೆಕ್ ಮಾಡಿರಿ ಶುಗರ್, ಒಟ್ಟೆ 17-16 ಐತೆ ರೀ. ಒಂದು ಪ್ಲಾಟ್ ಪೂರ್ತಿ ಅವನ ರಾಸ ಗೊಬ್ಬರ ಯೂಸ್ ಮಾಡ್ಯಾನಲ್ಲ ರೀ, 13-14 ನಿತೈತೆ ರೀ. ಇಲ್ಲೇ ಧನ್ಯಾಳ್ರಿ, ದಾಸಾಳ್ ರೀ, 10 ಪಾಯಿಂಟ್ ಮ್ಯಾಲೆ ಶುಗರ್ ಹೇಳಲ್ ರೀ ಒಟ್ಟೆ. ಇದು ಅಂತ ನಮಗೆ ಶುಗರ್ ಚಲೋ ಬಂದೈತೆ ರೀ. 4 ವರ್ಷಕ್ಕಿಂತ ಪೈಲ ಯೂಸ್ ಮಾಡ್ತಿದ್ದೇವೆ ರೀ, ಅವಾಗಂತರ 16-15 ಇರ್ತೈತೆ ರೀ. ಈಗ 4 ವರ್ಷ ಯೂಸ್ ಮಾಡ್ತೀವಿ ರೀ, 20 ಮ್ಯಾಗ ಹೋಗೈತೆ ರೀ ವರ್ಷ ಶುಗರ್ ರೀ. ಈಗ ಅಷ್ಟೇ ರೀ 140 ದಿವಸ ಆಯ್ತು ರೀ, 105 ದಿವಸ ಬಿಟ್ಟು ಸರ 24 ಶುಗರ್ ಕಂಟಿನ್ಯೂ ಬರ್ತೈತೆ ರೀ. ನಾವು ಇನ್ನು ಮಳೆಗಾಲ ಸಂಬಂಧ ರೀ ಸ್ವಲ್ಪ ಲಘು ತೆಗೆದು ನೋಡ್ತೈತೆ ರೀ. ಮತ್ತು ಇಲ್ಲಿ ಕಾಳು ಶೈನಿಂಗ್ ರೀ, ತ್ವಾಟ ದೀಪ್ ರೀ. ಅವಕ್ಕೆ ಬರೀ ಹಿಂಗೆ ಸ್ವಲ್ಪ ಒಂದು ತಾಸು ನೀರು ಕಮ್ಮಿ ಮಾಡ್ತೈತೆ ತಿಳ್ಕೊರಿ, ಪಡ ಹಿಂಗೆ ಹಿಂಗೆ ಬಾಯ್ಕಿ ಬಿಡ್ತೈತೆ ರೀ. ಇದಕ್ಕೆ 2 ದಿವಸ ನೀರು ಬಿಟ್ಟರೆ ಹೆಂಗೆ ಐತೆ ಹಿಂಗೆ ಉಳಿತೈತೆ ರೀ, ಅಂದರೆ ಭೂಮಿನೇ ಪಳ ಆಗಿರ್ತೈತಲ್ಲ ರೀ, ಬೇರೆಲ್ಲ ಕಡಿದು ಆಗಿರ್ತೈತೆ ರೀ. ಆ ರಾಸಾಯನ ಗೊಬ್ಬರಕ್ಕೆ ಆಗೋದಿಲ್ಲ ರೀ, ಇದ್ದಟ್ಟು ಬೇರೆ ಸುಟ್ಕೊತ ಬರ್ತೈತೆ, ಉಪ್ಪಿನಂಶ ಇರ್ತೈತೆ ರೀ. ಎಲ್ಲ ರೈತರಿಗೂ ಏನು ಹೇಳೋದಕ್ಕೆ ಇಷ್ಟಪಡ್ತೀವಿ, ಎಲ್ಲ ರೈತರಿಗೂ ಸಾಯಿಲ್ ಯೂಸ್ ಮಾಡಿರಿ, ಆರ್ಗ್ಯಾನಿಕ್ ಗೊಬ್ಬರ ಬರ್ತೈತಿ, ರಾಸಾಯನಿಕ ಮಾಡಿ ಮಾಡೋರು ಆಯುಷ್ ಕಮ್ಮಿ ಐತದ. ಇದ್ರದ್ದು ಆಯುಷ್ ಟೈಮಿಂಗ್ ಇಲ್ಲದಕ್ಕೆ ಎಷ್ಟು ದಿವಸ ಹೋಗೈತೆ ನೋಡಿ. ಎಲ್ಲ ರೈತರಿಗೆ ಒಟ್ಟು ಟ್ರ್ಯಾಕ್ಟರ್ ಸಾಯಿಲ್ ಯೂಸ್ ಮಾಡಲ್ಲ ಹತ್ತೀವಿ ರೀ.